ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಆಶಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಸ್ವೀಟ್ ಕಾರ್ನ್ ವಡ. ರುಚಿ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ನೀವು ಒಂದ್ಸಲ ತಿಂದರೆ ಮತ್ತೆ ಮತ್ತೆ ಮಾಡ್ಕೊತೀರಾ. ಅಂಥ ಸೂಪರಾಗಿರೋವಂಥ ಈ ವಡ. ನೀವ್ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇ ತಡ ಮಾಡದೆ ಯಾವ ರೀತಿ ಮಾಡೋದಂತ ನೋಡೋಣ. ನಾನು 1 ಕಪ್ಪಷ್ಟು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ 1 3 ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ, ಈ ಎರಡನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಪೇಸ್ಟ್ ಆದಮೇಲೆ ನಾವು ತೊಗೊಂಡಿರೋವಂಥ ಸ್ವೀಟ್ ಕಾರ್ನ ಕೂಡ ಸೇರಿಸಿ 1-2 ಸಲ ತರಿತರಿಯಾಗಿ ರುಬ್ಕೋಬೇಕು. ನೈಸಾಗಿ ರುಬ್ಬಾರ್ದು. ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೋಡಿ, ಇವಾಗ ಇದಕ್ಕೆ 1 ಕಪ್ಪಷ್ಟು ಕೊತ್ತಂಬರಿ ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು ಸಬ್ಬಸಿಗೆ ಸೊಪ್ಪಿದ್ರೆ ಅದನ್ನು ಕೂಡ ಸೇರಿಸ್ಕೋಬೋದು. ಇದಾದಮೇಲೆ ಸಣ್ಣಗೆ ಹೆಚ್ಚಿರುವಂಥ 1 ಚಿಕ್ಕ ಕಪ್ಪಷ್ಟು ಈರುಳ್ಳಿ, ಅಂದರೆ 1 ಈರುಳ್ಳಿ ಆದರೆ ಸಾಕಾಗುತ್ತೆ ಮೀಡಿಯಮ್ ಸೈಜ್ದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದಾದಮೇಲೆ ಬೈಂಡಿಂಗ್ ಪರ್ಪಸ್ಗೋಸ್ಕರ 2 ಸ್ಪೂನಷ್ಟು ಕಡಲೆ ಹಿಟ್ಟು, ನಾವು ಬೋಂಡ ಮಾಡುವಂಥ ಕಡಲೆ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಕಡಲೆ ಹಿಟ್ಟಿಲ್ಲ ಅಂದರೆ ಕಡಲೆಬೇಳೆ ಕೂಡ ನೆನೆಸಿ ಸೇರಿಸ್ಕೋಬೋದು. ಇದಾದಮೇಲೆ ಈ ವಡ ಕ್ರಿಸ್ಪಿಯಾಗಿ ಬರಬೇಕಲ್ವ, ಯಾಕಂದರೆ ಸ್ವೀಟ್ ಕಾರ್ನ್ ತುಂಬ ಸಾಫ್ಟಾಗಿರುತ್ತೆ. ಹಾಗಾಗಿ 1-2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು ಯಾವುದೇ ಪೋಂಡ ಆಗಿರ್ಬೋದು, ಬಜ್ಜಿ ಆಗಿರ್ಬೋದು, ಯಾವುದಕ್ಕಾದರೂ ಅಲ್ಲಿ 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡ್ರೆ ತುಂಬ ಗರಿಗರಿಯಾದಂಥ ವಡೆ ಆಗಿರ್ಬೋದು, ಬೋಂಡ ಆಗಿರ್ಬೋದು ಬರುತ್ತೆ. ಸ್ವಲ್ಪ ಚಿಲ್ಲಿ ಪೌಡರು, ಹಾಗೆಯೇ 1/4 ಸ್ಪೂನಷ್ಟು ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ ಪುಡಿ, ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ವಡ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ವಡ ತಟ್ಟಲಿಕ್ಕೆ ಬರಬೇಕು, ಆ ಶೇಪ್ ಬರಬೇಕು, ಆ ಥರ ನಾವು ಚೆನ್ನಾಗಿ ಕಲಸ್ಕೋಬೇಕಾಗುತ್ತೆ. ನೋಡಿ, ಕೈಯಿಂದನೇ ಈ ರೀತಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಸ್ಕೊಂಡು ಈ ರೀತಿ ವಡ ತಟ್ಟಲಿಕ್ಕೆ ಬರಬೇಕು. ಹಾ, ಅದಕ್ಕೆ ನಾವು ಕಲಸಿಟ್ಕೊಳ್ಳೋಣ. ಈಗ ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ನಾವು ತಟ್ಟಿಟ್ಕೊಂಡಿರುವಂಥ ವಡ ಕೂಡ ಒಂದೊಂದೇ ವಡನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಮೀಡಿಯಮ್ ಫ್ಲೇಮ್ನಲ್ಲೇ ಇರಲಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೋಬೇಕು, ಬೇಗನೆ ಸುಟ್ಟೋಗ್ಬಿಡುತ್ತೆ. ಸ್ವೀಟ್ ಕಾರ್ನ್ ತುಂಬ ಸಾಫ್ಟ್ ಇರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ಟರ್ನ್ ಮಾಡ್ಕೊಳ್ಳೋಣ. ಒಂದೇ ಕಡೆ ಬೇಯಿಸ್ಬಾರ್ದು, 2 ಕಡೆ ಟರ್ನ್ ಮಾಡಿ ನಮಗೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗೇ ಬೇಯಿಸ್ಕೋಬೇಕಾಗುತ್ತೆ. ನೋಡಿದ್ರಲ್ಲ ಈ ಸ್ವೀಟ್ ಕಾರ್ನ್ ವಡ ಯಾವ ರೀತಿ ಮಾಡೋದಂತ. ನೋಡಿ, ನಿಧಾನವಾಗಿ ಕಲರ್ ಚೇಂಜ್ ಆಗೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ. ರುಚಿಯಾದಂಥ ಸ್ವೀಟ್ ಕಾರ್ನ್ ವಡ ತಿನ್ನಲಿಕ್ಕೆ ರೆಡಿ ಆಗುತ್ತೆ. ನೋಡಿದ್ರಲ್ಲ ಈ ರೀತಿ ಕಲರ್ ಟರ್ನ್ ಆಗೋವರೆಗೂ ಚೆನ್ನಾಗೇ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. 1 ಟಿಶ್ಯೂ ಪೇಪರ್ನ 1 ಪ್ಲೇಟ್ಗೆ ಹಾಕಿ ನಾನು ವಡಾನೆಲ್ಲ ಅದರಲ್ಲಿ ಸೇರಿಸ್ತಾ ಇದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಹೀರ್ಕೋಬೇಕು. ನೋಡಿ, ಎಷ್ಟು ಗರಿಗರಿಯಾಗಿ ಬಂದಿದೆ ಈ ಸ್ವೀಟ್ ಕಾರ್ನ್ ವಡ. ನೋಡಿದ್ರಲ್ಲ ಯಾವ ರೀತಿ ಸ್ವೀಟ್ ಕಾರ್ನ್ ವಡ ಮಾಡೋದಂತ. ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.